ಎಲ್ಲರಿಗೂ ನಮಸ್ಕಾರ. ಇವತ್ತಿನ ರೆಸಿಪಿಯಲ್ಲಿ ಹೋಟೆಲ್ ಸ್ಟೈಲ್ನಲ್ಲಿ ಖಾರಾಬಾತ್ನ ಮಾಡೋದು ನೋಡೋಣ. ಯಾರಿಗೆಲ್ಲ ಉಪ್ಪಿಟ್ಟು ಅಂದರೆ ಇಷ್ಟ ಆಗಲ್ಲ, ಒಂದ್ಸಲ ಈ ರೆಸಿಪಿನ ಟ್ರೈ ಮಾಡಿ ನೋಡಿ. ಪದೇ ಪದೇ ವಾರಕ್ಕೊಂದ್ಸಲ ಕೇಳಿ ಮಾಡಿಸ್ಕೊತೀರಾ, ಅಷ್ಟು ರುಚಿಯಾಗಿರುತ್ತೆ, ಮಾಡೋದು ಕೂಡ ಅಷ್ಟೇ ಸುಲಭ. ಸೊ ಬನ್ನಿ ರೆಸಿಪಿ ಶುರು ಮಾಡೋಣ. ಖಾರಾಬಾತ್ನ ಬಾಂಬೆ ರವೆಲಾದರೂ ಮಾಡ್ಬೋದು ಅಥವಾ ಬನ್ಸಿ ರವೆಲಾದರೂ ಮಾಡ್ಬೋದು. ಒಟ್ಟು ರವೆ ದಪ್ಪ ಇರಬೇಕು, ಸಣ್ಣ ರವೆಲಿ ಅಷ್ಟು ರುಚಿಯಾಗಲ್ಲ, ಮುದ್ದೆ ಥರ ಆಗ್ಬಿಡುತ್ತೆ. ನಾನಿಲ್ಲಿ ಬಾಂಬೆ ರವೆನೇ ತೊಗೊಂಡಿದ್ದೀನಿ, 1.5 ಗ್ಲಾಸಷ್ಟು. ಇದನ್ನು ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ನೀವು ಸ್ಟಾರ್ಟಿಂಗ್ ಮೀಡಿಯಮ್ ಉರಿನಲ್ಲಿ ಇಟ್ಕೊಂಡು ಹುರಿದ್ರೂ ಸ್ವಲ್ಪ ಉರಿತಾ ಉರಿತಾ ಒಂದು 4-5 ನಿಮಿಷ ಆದಮೇಲೆ ಉರಿನ ಸಣ್ಣಕ್ಕೆ ಮಾಡಿಬಿಟ್ಟು ಕ್ರಿಸ್ಪ್ ಆಗೋವರೆಗೂ ಹುರ್ಕೊಳ್ಳಿ. ಇದರಲ್ಲಿರೋ ಅಂಥ ಹಸಿ ಸ್ಮೆಲ್ಲೆಲ್ಲ ಹೊಟ್ಟೋಗಿ ಘಮಘಮ ಅನ್ನುತ್ತೆ ನೀವು ಹುರಿದ್ಮೇಲೆ. ಹೊಸದಾಗಿ ಮಾಡೋರಾದರೆ ಒಂದು ಸ್ವಲ್ಪ ನೀವು ಟೇಸ್ಟ್ ಮಾಡಿ ನೋಡ್ಬೋದು, ಗರ್ಗರಿಯಾಗಿ ಆಗಿರಬೇಕು, ಹಸಿ ಹಸಿ ಇರಬಾರ್ದು, ಹಾಗೆ ಸೀಸಲೂಬಾರ್ದು. ಕೊನೆಯಲ್ಲಿ ಚೆನ್ನಾಗಿ ಗರ್ಗರಿ ಆದಮೇಲೆ 1 ಸ್ಪೂನ್ನಷ್ಟು ತುಪ್ಪ ಅಥವಾ ಎಣ್ಣೆ, ನಿಮ್ಗೆ ಯಾವುದು ಅನುಕೂಲನೋ ಅದನ್ನು ಹಾಕ್ಕೊಂಡು ಈ ರವೆ ತುಪ್ಪ ಅಥವಾ ಎಣ್ಣೆನ ಹಿಡಿಯೋವರೆಗೂ ಸಣ್ಣ ಉರಿನಲ್ಲೇ ಹುರ್ಕೋಬೇಕು. ಸುಮಾರಾಗಿ 1.5-2 ನಿಮಿಷ ತೊಗೊಳ್ಳೋದು ಅಷ್ಟೇ. ನೋಡಿ ಈ ಥರ ಎಣ್ಣೆ ರವೆ ಎಲ್ಲ ಮಿಕ್ಸ್ ಆಗಿ ಕಲರು ಚೆನ್ನಾಗಿ ಬಂದಿದೆ. ಸೀಸಬೇಡಿ, ಈ ಹದ ಇರಲಿ ನೋಡಿ. ಇದನ್ನು ತೆಗೆದಿಟ್ಕೊಂಡು ಒಂದು ಪಾತ್ರೆಯಲ್ಲಿ ಸಣ್ಣ ಉರಿನಲ್ಲೇ ನೀರು ಕಾಯಕ್ಕಿಡ್ತೀನಿ, ಬೇಗ ಆಗುತ್ತೆ. 1 ಗ್ಲಾಸ್ ರವೆಗೆ 2.5 ಗ್ಲಾಸ್ ಅಳಿಸ್ತೇಲಿ ನೀರು ಹಾಕೋಬೇಕು. ನಾನಿಲ್ಲಿ 1.5 ತೊಗೊಂಡಿರೋದ್ರಿಂದ 1 ಗ್ಲಾಸ್ಗೆ 2.5, ಇನ್ನು 1.25 ಗ್ಲಾಸ್, ಒಟ್ಟು 3.25 ಗ್ಲಾಸಷ್ಟು ನೀರನ್ನ ಬಿಸಿ ಇಟ್ಕೊತಾ ಇದ್ದೀನಿ. ಒಂದು ಕಡೆ ಸಣ್ಣಕ್ಕಿದ್ರೆ ಕಾದ್ಮೇಲೆ ಗ್ಯಾಸ್ನ ಆಫ್ ಮಾಡಿಕೊಂಡ್ರೂ ನೀರು ಕಾದಿದ್ರೆ ಬೇಗ ಆಗುತ್ತೆ. ನೆಕ್ಸ್ಟ್ ಒಂದು ಪಾತ್ರೆಯಲ್ಲಿ 2 ಟೀಸ್ಪೂನಷ್ಟು ತುಪ್ಪ ಸೇರಿಸ್ತಾ ಇದ್ದೀನಿ. ತುಪ್ಪನಾದ್ರೂ ಹಾಕ್ಕೊಳ್ಳಿ, ಇಲ್ಲ ಬರೀ ಎಣ್ಣೆಲಿ ಕೂಡ ಮಾಡ್ಕೋಬೋದು, ಒಳ್ಳೆ ಘಮ ಘಮ ಅನ್ನುತ್ತೆ ತುಪ್ಪ ಹಾಕ್ಕೊಂಡ್ರೆ. 2 ಟೇಬಲ್ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಸ್ವಲ್ಪ ಸಾಸಿವೆ, ಸಾಸಿವೆ ಸಿಡಿದ ಮೇಲೆ 2 ಟೀಸ್ಪೂನ್ ಕಡಲೆಬೇಳೆ, 1 ಟೀಸ್ಪೂನಷ್ಟು ಉದ್ದಿನ ಬೇಳೆನ ಹಾಕ್ಕೊಂಡು ಬಣ್ಣ ಚೇಂಜ್ ಆಗೋವರೆಗೂ ಹುರ್ಕೊಂಡ ಮೇಲೆ ಹಸಿಮೆಣಸಿನ್ಕಾಯಿ, ಕರಿಬೇವು ಸೇರಿಸ್ಕೋಬೇಕು. ನಾನಿಲ್ಲಿ ಒಂದು 7-8 ಹಸಿಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ, ಹಾಗೆ 1 ಟೀಸ್ಪೂನಷ್ಟು ಶುಂಠಿನ ತುರ್ದು ಹಾಕ್ಕೊಂಡಿದ್ದೀನಿ. ನಿಮ್ಮ ಹತ್ರ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದ್ದರೆ ಅದನ್ನಾದ್ರೂ ಹಾಕೋಬೋದು, ಬಟ್ ಶುಂಠಿ ಹಾಕ್ಕೊಂಡ್ರೂ ಒಳ್ಳೆ ಫ್ಲೇವರ್ ಬರುತ್ತೆ. ಇದರಲ್ಲಿರೋ ಹಸಿ ಸ್ಮೆಲ್ಲೆಲ್ಲ ಹೋಗೋವರೆಗೂ ಹುರ್ಕೊಂಡ ಮೇಲೆ 2 ಈರುಳ್ಳಿ ಹಾಕೋಬೇಕು. ಈರುಳ್ಳಿ ಜಾಸ್ತಿ ಹಾಕಿದಷ್ಟು ಚೆನ್ನಾಗಿರುತ್ತೆ. ಮೀಡಿಯಮ್ ಆಗಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ, ತುಂಬ ಸಣ್ಣ ಏನು ಕಟ್ ಮಾಡೋದು ಬೇಡ. ಈ ಥರ ಜಸ್ಟ್ ಕಲರ್ ಚೇಂಜ್ ಆಗಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಈರುಳ್ಳಿನ ಹುರ್ಕೊಂಡ್ರೆ ಸಾಕು. ಇದನ್ನು ಹುರ್ಕೊಂಡು ಇದಕ್ಕೆ 1 ಮೀಡಿಯಮ್ ಸೈಜ್ದು ಟೊಮೆಟೊ ತೊಗೊಂಡಿದ್ದೀನಿ. ಟೊಮೆಟೊನ ಹಾಕಿ ಹುರ್ಕೊಳ್ಳಿ. ತರಕಾರಿನೂ ಸೇರಿಸ್ಕೊಳ್ಳೋದ್ರಿಂದ ಟೊಮೆಟೊ ಕೂಡ ತರಕಾರಿ ಜೊತೆಗೆ ಬೆಂದ್ಕೊಳ್ಳುತ್ತೆ. ಇದಕ್ಕೆ 1/4 ಕಪ್ನಷ್ಟು ಹಸಿ ಬಟಾಣಿ, ಹಾಗೆ 1 ಚಿಕ್ಕದು ಕ್ಯಾರೆಟು, 1/2 ಕಪ್ನಷ್ಟು ಬೀನ್ಸ್ ತೊಗೊಂಡಿದ್ದೀನಿ. ಬೀನ್ಸ್ ಸ್ವಲ್ಪ ಜಾಸ್ತಿ ಹಾಕಿದ್ದೀನಿ, ಹಾಗೆ 1 ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಎಲ್ಲದನ್ನೂ ಈ ಥರ ಸಣ್ಣ ಕಟ್ ಮಾಡಿ ಹಾಕ್ಕೊಳ್ಳಿ, ಬೇಗ ಬೇಯುತ್ತೆ. ಇದನ್ನೇನು ಸೆಪ್ರೇಟ್ ಬೇಯಿಸಿ ಹಾಕೋಗೇನಿಲ್ಲ, ಹಾಗೆಯೇ ಮಸಾಲೆ ಜೊತೆಗೇ ಬೆಂದ್ಕೊಳ್ತವೆ. ನೋಡಿ ಈ ರೀತಿ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸ್ಕೊಳ್ಳಿ, ಹಾಗೆ ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಇದನ್ನು ಹುರ್ಕೋಬೇಕು. ಉಪ್ಪು ಅರಿಶಿನದಲ್ಲೇ ಬೇಯಿಸ್ಕೋಬೇಕು. 1-2-3 ನಿಮಿಷ ನೀವು ಲಿಡ್ನ ಕ್ಲೋಸ್ ಮಾಡಿ ಬೇಯಿಸಿದ್ರೆ ಸಾಕು, ಆವಾಗವಾಗ ಮಿಕ್ಸ್ ಮಾಡಿಕೊಂಡು ಬೇಗನೆ ಬೆಂದ್ಕೊಳ್ಳುತ್ತೆ ಈ ರೀತಿ. ಇದಕ್ಕೆ ವಾಂಗಿಬಾತ್ ಪುಡಿ ಹಾಕೋಬೇಕು. ನಾನಿಲ್ಲಿ 2 ಟೀಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ಮನೇಲಿದ್ದರೆ ಹಾಕ್ಕೊಳ್ಳಿ, ಒಳ್ಳೆ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ನೀವು ಸಾಂಬಾರು ಪುಡಿ, ರಸಂ ಪೌಡ್ರು ಹಾಕೋಬೋದು, ಅಥವಾ ಅಚ್ಚಕಾರದ ಪುಡಿ, ಧನಿಯಾ ಪುಡಿ ಕೂಡ ಹಾಕೋಬೋದು. ನಾನು ಕ್ಯಾಪ್ಸಿಕಮ್ ಮಸಾಲ ಬಾತ್ ಮಾಡ್ಕೊಂಡಿದ್ನಲ್ಲ ಅವಾಗೆ ಮಾಡಿದ್ದೆ ಇನ್ಸ್ಟೆಂಟಾಗಿ ಪುಡಿನ. ಉಳಿದ ಪುಡಿನ 2 ಟೀಸ್ಪೂನ್ ಹಾಕ್ಕೊಂಡಿದ್ದೀನಿ. ಇದನ್ನು ಹಾಕಿ ಮಸಾಲೆನ ಹಾಕಿ ಜಸ್ಟ್ 1-2 ನಿಮಿಷ ಈ ಥರ ಫ್ರೈ ಮಾಡ್ಕೊಂಡ ಮೇಲೆ ಕಾಯಿಸಿರೋ ಅಂತ ನೀರನ್ನ ಸೇರಿಸ್ಕೊಳ್ಳಿ. ನೀರು ಕಾದಿದ್ರೆ ತುಂಬಾ ಸುಲಭ, 15-20 ನಿಮಿಷದಲ್ಲೆಲ್ಲ ಆಗೋಗುತ್ತೆ. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿ ತರಕಾರಿ ಬೇಯುವಾಗೂ ಹಾಕಿರ್ತೀವಲ್ಲ ನೋಡ್ಕೊಂಡು ಹಾಕ್ಕೊಳ್ಳಿ. ಇದನ್ನು ಕುದಿಸ್ಕೋಬೇಕು. ಚೆನ್ನಾಗಿ ನೀರು ಕುದಿಯುವಾಗ 1/4 ನಿಂಬೆಹಣ್ಣಿನ ರಸ ಹಾಕ್ಕೊಳ್ಳಿ, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಮಾಡಿ ಚೆನ್ನಾಗಿ ಕುದಿಬೇಕು. ಕುದಿದಲ್ಲೇ ನೀವು ರವೆ ಹಾಕಿದ್ರೆ ಗಂಟು ಗಂಟು ಥರ ಆಗುತ್ತೆ, ಸರಿಯಾಗಿ ಬೇಯೋದು ಇಲ್ಲ. ನೋಡಿ ಈ ಥರ ಚೆನ್ನಾಗಿ ಕುದಿಯುವಾಗ ಉರಿನ ಸಣ್ಣಗಿಟ್ಕೊಂಡು ಹುರಿದಿರೋ ಅಂತ ರವೆನ ಸ್ವಲ್ಪನೇ ಸೇರಿಸ್ಕೊಂಡು ಈ ಥರ ಮಿಕ್ಸ್ ಮಾಡ್ಕೋಬೇಕು. ಚೆನ್ನಾಗಿ ರವೆ ಹುರಿದಿದ್ರೆ ಗಂಟಾಗಲ್ಲ, ಹಾಗೆ ಒಂದಕ್ಕೊಂದು ಅಂಟಲ್ಲ, ನಿಮಗೆ ಉಪ್ಪಿಟ್ಟಾದಮೇಲೆ ಅಂಟಲ್ಲ, ಸರಿಯಾಗಿ ಹುರಿಬೇಕು. ಹಾಗೆ ಸ್ವಲ್ಪ ಎಣ್ಣೆ ನೋಡಿ ಹಾಕ್ಕೊಳ್ಳಿ. ಹೋಟೆಲ್ಗಳಲ್ಲಿ ಇನ್ನೂ ಜಾಸ್ತಿ ಹಾಕ್ತಾರೆ, ನಾನಿಲ್ಲಿ ಬರೀ 2 ಟೇಬಲ್ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ, ಇನ್ನೂ ಜಾಸ್ತಿ ಹಾಕಿ ಮಾಡ್ತಾರೆ, ಬೇಕು ಅನ್ನೋರು ಹಾಕೋಬೋದು. ನೋಡಿ ಈ ಥರ ರವೆ ಬೇಯೋವರೆಗೂ ತಿರುಗಿಸ್ತಾ ಇರಬೇಕು. ಇದಕ್ಕೆ 1/4 ಕಪ್ನಷ್ಟು ಫ್ರೆಶ್ ತೆಂಗಿನಕಾಯಿ ತುರಿ ಹಾಕೋತಾ ಇದ್ದೀನಿ, ಚೆನ್ನಾಗಿರುತ್ತೆ ಟೇಸ್ಟು. ಕೊನೆಯಲ್ಲಿ ಹಾಕಬೇಕು, ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಬಿಟ್ಟು ರವೆ ಬೇಯೋವರೆಗೂ ತಿರುಗಿಸ್ಕೊಳ್ಳಿ. ಸ್ವಲ್ಪ 1-2 ನಿಮಿಷ ಈ ಥರ ತಿರುಗಿಸ್ಕೊಂಡು ಈ ಥರ ಕುದಿ ಬರುತ್ತೆ ನೋಡಿ. ಇವಾಗ ನೀವು ಮುಚ್ಚಿಬಿಟ್ಟು 1-5 ನಿಮಿಷ ಸಿಮ್ನಲ್ಲಿ ಬಿಡಬೇಕು.
ಪೂರ್ತಿ ಸಣ್ಣ ಉರಿನಲ್ಲಿ ಒಂದು 4-5 ನಿಮಿಷ ಬಿಟ್ಟರೆ ನೋಡಿ ಚೆನ್ನಾಗಿ ಬೆಂದಿರುತ್ತೆ. ಈ ರೀತಿ ಈ ರೀತಿ ಮಿಕ್ಸ್ ಮಾಡಿ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ. ಮೇಲ್ಗಡೆ ನೀವು ಬೇಕು ಅಂತ ಅಂದರೆ ಟೇಸ್ಟ್ಗೆ 1 ಸ್ಪೂನ್ ಅಥವಾ 2 ಟೀಸ್ಪೂನಷ್ಟು ತುಪ್ಪನ ಸೇರಿಸ್ಬೋದು, ಚೆನ್ನಾಗಿರುತ್ತೆ ಕೊನೆಯಲ್ಲಿ ಹಾಕ್ಕೊಂಡ್ರೆ. ಹಾಕಿ ಗ್ಯಾಸ್ನ ಆಫ್ ಮಾಡಿಬಿಟ್ಟು ಮಿಕ್ಸ್ ಮಾಡಿ ಒಂದು 2 ನಿಮಿಷ ಬಿಟ್ಬಿಡಬೇಕು ರವೆ ಅರಳಕ್ಕೆ. ಉಪ್ಪಿಟ್ಟು ಮಾತ್ರ ಅಷ್ಟೇ, ನೀವು ಗ್ಯಾಸ್ ಆಫ್ ಮಾಡಿದ ತಕ್ಷಣ ಸರ್ವ್ ಮಾಡಬಾರ್ದು. ಜಸ್ಟ್ ಈ ಥರ ನೋಡಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ನ ಕ್ಲೋಸ್ ಮಾಡಿ ಒಂದು 2 ನಿಮಿಷ ಬಿಡಿ. ಚೆನ್ನಾಗಿ ಅರಳುತ್ತೆ, ಸಾಫ್ಟ್ ಆಗುತ್ತೆ ಇನ್ನೂ ಉಪ್ಪಿಟ್ಟು. ಒಂದು 2 ನಿಮಿಷ ಬಿಟ್ಟು ಈ ಥರ ನೀವು ಸರ್ವ್ ಮಾಡ್ಬೋದು. ಇದನ್ನು ತರಕಾರಿ ಉಪ್ಪಿಟ್ಟು ಅಂತನಾರು ಕರಿಬೋದು, ಖಾರಾಬಾತ್ ಅಂತನಾರು ಕರಿಬೋದು. ರುಚಿ ಮಾತ್ರ ತುಂಬಾ ಚೆನ್ನಾಗಿರುತ್ತೆ. ಯೂಶ್ವಲಿ ನಾನು ಇದಕ್ಕೆ ಕಾಯಿ ಚಟ್ನಿ ಮಾಡ್ತೀನಿ, ಈರುಳ್ಳಿ ಟೊಮೆಟೊ ಎಲ್ಲ ಹಾಕಿ ಕಾಯಿ ಚಟ್ನಿ ಮಾಡ್ತೀನಿ. ಶೇಂಗಾ ಚಟ್ನಿ ಜೊತೆನೂ ಚೆನ್ನಾಗಿರುತ್ತೆ. ಸಿಂಪಲ್ಲಾಗಿ ನೀವು ಕಡಲೆಕಾಯಿ ಚಟ್ನಿ ಜೊತೆ ಕೂಡ ಸರ್ವ್ ಮಾಡ್ಬೋದು. ಸೊ ನೋಡಿದ್ರಲ್ವ ಸುಲಭವಾಗಿ ಖಾರಾಬಾತ್ ರೆಸಿಪಿನ ಮಾಡೋದು ಹೇಗೆ ಅಂಥೇಳಿ. ಖಂಡಿತ ನಿಮ್ಮೆಲ್ರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ. ನೀವು ಕೂಡ ಟ್ರೈ ಮಾಡಿ. ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತಷ್ಟು ಈಸಿ ರೆಸಿಪೀಸ್ಗಾಗಿ ವೈಷ್ಣವಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಥ್ಯಾಂಕ್ ಯು.